ಸಾಗುವಳಿ ಚೀಟಿ ನೀಡುವ ಸಂದರ್ಭದಲ್ಲಿ ತನ್ನ ಹಿಂಬಾಲಕರಿಗೆ ನೀಡಿದ್ದೇನೆ ಎಂದು ಬೆಟ್ಟಸ್ವಾಮಿ ಆರೋಪ ಮಾಡುತ್ತಾರೆ. ಅರಣ್ಯ ಇಲಾಖೆಯ ಭೂಮಿ ಒತ್ತುವರಿ ಮಾಡಿಕೊಂಡಿರುವುದು ಯಾರು, ಎಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿದೆ, ಮುಂದಿನ ದಿನದಲ್ಲಿ ಅದರ ಬಗ್ಗೆ ತನಿಖೆ ನಡೆಯುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಹೇರೂರು ಬಳಿಯ ಶ್ರೀರಾಮನಗರದಲ್ಲಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿ ಮಾತನಾಡಿದ ಅವರು, ನನಗೆ ಗೂಡು ಕಟ್ಟಿಕೊಟ್ಟಿದ್ದಾರೆ, ಅವರು ಯಾಕೆ ಎರಡು ಬಾರಿ ಸೋಲುತ್ತಿದ್ದರು, ಜನರು ನಮಗೆ ಮತ ನೀಡುವುದು, ಯಾರಿಂದ ಯಾರು ಸಹ ಗೂಡು ಕಟ್ಟಲು ಸಾಧ್ಯವಿಲ್ಲ, ನನ್ನ ಪತ್ನಿ ಚುನಾವಣೆ ಸಮಯದಲ್ಲಿ ಬರುವುದು ಬಿಟ್ಟರೆ ಯಾವತ್ತೂ ಈ ಕಡೆ ತಲೆ ಹಾಕುವುದಿಲ್ಲ, ಇಲ್ಲಸಲ್ಲದ ಮಾತುಗಳು ಆಡುವುದು ಬಿಟ್ಟು ಸರಿಯಾಗಿ ಮಾತನಾಡಲಿ, ಜನರೇನು ದಡ್ಡರಲ್ಲ, ಯಾರು ಯಾವ ಕೆಲಸ ಮಾಡುತ್ತಿದ್ದಾರೆ, ಅಭಿವೃದ್ಧಿ ಯಾರಿಂದ ಆಗುತ್ತಿದೆ, ಯಾರು ಯಾವ ವಿಚಾರ ಮಾತನಾಡುತ್ತಿದ್ದಾರೆ, ಅವರ ಇತಿಹಾಸ ಏನು ಎಂಬುದು ಜನರಿಗೆ ಗೊತ್ತಿದೆ, ಯಾರು ಯಾರು ಮಾತನಾಡಿದ್ದಕ್ಕೆ ಉತ್ತರಿಸುವ ಅಗತ್ಯ ನನಗಿಲ್ಲ ಎಂದರು. ಚುನಾವಣೆ ಬಂದರೆ ಹೋಗ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು, ಅವ್ರು ಯಾವತ್ತು ಯಾವ ಥರ ಎಲ್ಲ ನೋಡಿದಿರಾ, ನೀವೆಲ್ಲ ನೋಡಿದಿರಿ ಎಲ್ಲರೂ ಬರೋದ ಹೀಗೆ. ಚುನಾವಣೆ ಬಂದಾಗ ಚುನಾವಣೆ ಗೆಲ್ಲಕ್ಕೆ ಇವೆಲ್ಲ ಗಿಮಿಕ್ ಮಾಡ್ತಾರೆ ಜನ, ಅತಿ ಬುದ್ಧಿವಂತರು ಅವರು. ನಾವು ಆಡ ಕೊಡಂಗಿ ಆಟಗಳನ್ನ ಇಂಥ ಪೋತಿಗಳನ್ನ ಎಷ್ಟು ಜನ ನೋಡ್ತಾರೆ, ಬೆಳಗ್ಗೆ ಆದರೆ ಇಂಥ ಮಂಗಗಳನ್ನೆಲ್ಲ ಎಷ್ಟು ಜನ ನೋಡ್ತಾರೆ, ನನ್ನಂಥವ್ರು ಅವರಂಥ ಮಂಗಗಳನ್ನ ಎಷ್ಟು ಜನ ನೋಡ್ತಾರೆ ಜನ, ಎಷ್ಟು ಬುದ್ಧಿವಂತರು ಅವರೇ. ಇವ್ರು ಆಡ ಆಟಕ್ಕೆಲ್ಲ ಜನ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ. ಇನ್ನು ನಾನು ಮೂರು ಪಕ್ಷದ ಶಾಸಕರು ನನ್ನ ಸ್ನೇಹಿತರು ಇದ್ದಾರೆ, ನಾವೆಲ್ಲ ಒಂದೇ ಕುಟುಂಬದ ತರ ಇದ್ದೇವೆ, ಜನರ ಕೆಲಸ ಮಾಡಬೇಕು ಎಂದು ನಾನು ರಾಜಕೀಯದಲ್ಲಿದ್ದೇನೆ, ಯಾವ ಸಚಿವನಾಗಬೇಕು ಎಂಬುದು ಇಲ್ಲ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದಿದ್ದು, ಹಾಗಾಗಿ ಕಾರ್ಯಕರ್ತರ ಮುಖಂಡರು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ನಾನು ಬದ್ಧವಾಗಿರುವೆ ಎಂದು ತಿಳಿಸಿದರು. ಬರಲ್ಲ ಚುನಾವಣೆ ಬಂದರೆ ಹೋಗ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು, ಅವ್ರು ಯಾವತ್ತು ಯಾವ ಥರ ಎಲ್ಲ ನೋಡಿದಿರಾ, ನೀವೆಲ್ಲ ನೋಡಿದಿರಿ ಎಲ್ಲರೂ ಬರೋದ ಹೀಗೆ. ಚುನಾವಣೆ ಬಂದಾಗ ಚುನಾವಣೆ ಗೆಲ್ಲಕ್ಕೆ ಇವೆಲ್ಲ ಗಿಮಿಕ್ ಮಾಡ್ತಾರೆ ಜನ, ಅತಿ ಬುದ್ಧಿವಂತರು ಅವರು. ನಾವು ಆಡ ಕೊಡಂಗಿ ಆಟಗಳನ್ನ ಇಂಥ ಪೋತಿಗಳನ್ನ ಎಷ್ಟು ಜನ ನೋಡ್ತಾರೆ ಬೆಳಗ್ಗೆ ಆದರೆ, ಇಂಥ ಮಂಗಗಳನ್ನೆಲ್ಲ ಎಷ್ಟು ಜನ ನೋಡ್ತಾರೆ, ನನ್ನಂಥವ್ರು ಅವರಂಥ ಮಂಗಗಳನ್ನ ಎಷ್ಟು ಜನ ನೋಡ್ತಾರೆ ಜನ, ಎಷ್ಟು ಬುದ್ಧಿವಂತರು ಅವರೇ. ಇವ್ರು ಆಡ ದೊಂಬರಾಟಕ್ಕೆಲ್ಲ ಸಾರಿ ಇವ್ರು ಆಡ ಆಟಕ್ಕೆಲ್ಲ ಜನ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀರಾ, ಯಾವುದೇ ಕಾರಣಕ್ಕೂ ಆ ಥರ ಆಗಲ್ಲ. ಸಂಸದರ ಬಗ್ಗೆ ಇನ್ನು ಈ ಸಂದರ್ಭದಲ್ಲಿ ಹೇರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್ ಜಿ ಶಿವಪ್ಪ, ಉಪಾಧ್ಯಕ್ಷರಾದ ಗೌರಮ್ಮ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಪಾಂಡುರಂಗಯ್ಯ, ಸೈಯದ್ ಜಿಲಾನಿ, ಗೌಸ್ ಖಾನ್ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಘ್ ಟಿವಿ, ಗುಬ್ಬಿ.